ನಾನು ಅಭಿಷೇಕ್ ರಾಮಪ್ಪ ನಮ್ಮ ಜೀವನದಲ್ಲಿ ಹಲವು ಸವಾಲುಗಳನ್ನು ನಾವು ಫೇಸ್ ಮಾಡ್ತೀವಿ ಎಲ್ಲ ಸವಾಲುಗಳನ್ನು ಗೆದ್ದು ನಾವು ಹೀರೋ ಆಗೋದಕ್ಕಾಗೋದಿಲ್ಲ ಆದರೆ ಕೆಲ ಸವಾಲುಗಳಿರುತ್ತೆ ಅದನ್ನು ನೀವು ಗೆಲ್ಲಬೇಕು ಅಂತಾನೆ ಇಲ್ಲ ಜಸ್ಟ್ ಅದರಿಂದ ನೀವು ಬಚಾವ್ ಆಗಿಬಿಟ್ರೆ ಸಾಕು ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರಲ್ಲ ಹಾಗೆ ಸೊ ಹಾಗಾದರೆ ನೀವು ಬೀಸೋ ದೊಣ್ಣೆಗಳು ಯಾವ್ಯಾವು ನಮ್ಮ ಜೀವನದಲ್ಲಿ ಅಥವಾ ನಾವು ಎಲ್ಲೋ ಒಂದು ಕಡೆ ಈ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಅನ್ನೋದಿರುತ್ತೆ ಎಲ್ಲೋ ಒಂದು ಸಂದರ್ಭದಲ್ಲಿ ನೀವು ಸಂಕಷ್ಟದಲ್ಲಿ ಮಾಡಿದಂತಹ ಹೂಡಿಕೆ ನಿಮಗೆ ಕಷ್ಟ ಇರುತ್ತೆ ಆದರೂ ನೀವು ಮಾಡಿದಂತಹ ಹೂಡಿಕೆ ಯಾವಾಗಲೂ ನಿಮ್ಮ ಕೈ ಹಿಡಿದು ಬಿಡುತ್ತೆ ಅಂಥ ಅದೃಷ್ಟದ ಕೈ ಹಿಡಿಯುವಂಥ ನಡೆಗಳು ಯಾವುವು ಅದನ್ನು ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ಇದು ಒಂದು ರೀತಿ ಹಾವು ಏಣಿ ಆಟ ಇದ್ದ ಹಾಗೆ ನಮ್ಮ ಜೀವನದಲ್ಲಿ ನಾವು ಎಲ್ಲೋ ಒಂದು ಪ್ರಮುಖ ಘಟ್ಟದಲ್ಲಿ ಹಾವಿನಿಂದ ಕಡಿಸ್ಕೊಂಡು ಹಾಳಾಗ್ಬಿಡ್ತೀವಿ ನಮ್ಮ ಜೀವನನೇ ಹಾಳಾಗ್ಬಿಡುತ್ತೆ ಅಥವಾ ಎಲ್ಲೋ ಮುಳುಗು ಹೋಗ್ತಿದ್ದೀವಿ ಅನ್ನೋ ಸಂದರ್ಭದಲ್ಲಿ ಯಾರೋ ಒಬ್ಬ ಫ್ರೆಂಡೋ ಯಾವುದೋ ಒಂದು ಬಿಸ್ನೆಸ್ಸೋ ನಿಮ್ಮ ಕೈ ಹಿಡಿಯೋದ್ರಿಂದ ನಿಮ್ಮ ಲಕ್ಕೆ ಚೇಂಜ್ ಆಗಿಬಿಡತ್ತೆ ಆ ಥರದ ಹಾವು ಏಣಿ ಆಟದ ಪ್ರಮುಖ ಘಟ್ಟಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಜೀವನದ ಹಾವುಗಳು ಯಾವು ನಾವು ಎಲ್ಲೆಲ್ಲಿ ಹುಷಾರಾಗಿರಬೇಕು ಏಣಿಗಳು ಯಾವುವು ಆ ಅವಕಾಶಗಳನ್ನು ಎಲ್ಲಿ ಮಿಸ್ ಮಾಡ್ಕೊಳ್ಬಾರ್ದು ಅದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಹಾಗೇನೆ ಇಂಡಿಯನ್ ಮನಿ ಡಾಟ್ ಕಾಮ್ ಚಾನೆಲ್ ಅನ್ನ ಫೇಸ್ಬುಕ್ ನಲ್ಲೂ ಫಾಲೋ ಮಾಡಿ ಹಾಗಾದ್ರೆ ನೇರವಾಗಿ ವಿಚಾರಕ್ಕೆ ಬರೋಣ ನಮ್ಮ ಜೀವನದ ಎಡವಬಾರದು ಎಂಬ ವಿಚಾರಗಳು ಯಾವುವು ಹಾವುಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದೇನು ಗೊತ್ತಾ ಹಣದುಬ್ಬರ ನೀವೀಗ ಹತ್ತು ಸಾವಿರ ರೂಪಾಯಿ ನಿಮ್ ಬ್ಯಾಂಕಲ್ಲಿ ಇಟ್ಟಿದ್ದೀರಾ ಅಂದ್ರೆ ಮುಂದಿನ ವರ್ಷ ಆ ಹತ್ತು ಸಾವಿರದ ಬೆಲೆ ಎಷ್ಟು ಗೊತ್ತಾ ಬರೀ ಒಂಬತ್ತುವರೆ ಸಾವಿರ ನಿಮ್ಮ ಹಣ ಬ್ಯಾಂಕ್ ಅಕೌಂಟ್ ನಲ್ಲಿ ಇದ್ದಷ್ಟು ದಿನ ಇನ್ಫ್ಲೇಷನ್ ನ ಕಾರಣಕ್ಕಾಗಿ ಬೆಲೆ ಕಳ್ಕೊಳ್ತಾ ಹೋಗುತ್ತೆ ಈಗ ನೀವೇ ಯೋಚನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಂಗಳೂರಿನ ಆಸುಪಾಸ್ನಲ್ಲಿ ಹತ್ತತ್ರ ನೀವು ಈ ದಾಸರಳ್ಳಿನೋ ನೋ ಆ ಕಡೆ ಎಲ್ಲ ಸೈಟ್ ಎಷ್ಟಿರ್ತಿತ್ತು ಒಂದು ಹತ್ತು ಸಾವಿರನೋ ಹದಿನೈದು ಸಾವಿರಕ್ಕೆ ಸೈಟ್ ಸಿಕ್ಬಿಡ್ತಿತ್ತು ಈಗ ಹೋಗಿ ಕೇಳಿ ಹತ್ತತ್ರ ಮೂರ್ನಾಲ್ಕು ಕೋಟಿ ಆಗ್ಬಿಟ್ಟಿದೆ ಮೂರ್ನಾಲ್ಕು ಕೋಟಿಗೂ ಸಿಗೋದು ಕಷ್ಟನೇ ಅನ್ನುವಂತಹ ಪರಿಸ್ಥಿತಿ ಯಾಕಪ್ಪ ಅಂತ ಅಂದ್ರೆ ಹಣ ಬೆಲೆಯನ್ನು ಕಳ್ಕೊಳ್ತಾ ಹೋಗ್ತಾ ಇದೆ ಇನ್ಫ್ಲೇಷನ್ ಈ ಇನ್ಫ್ಲೇಷನ್ ಇಂದ ನಾವು ಪಾರಾಗುವಂತಹ ಉಪಾಯಗಳನ್ನ ಕಂಡುಕೊಳ್ಳಬೇಕು ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಇನ್ಫ್ಲೇಷನ್ ರೇಟ್ ಹತ್ತತ್ರ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಬ್ಯಾಂಕ್ ನಲ್ಲಿ ನಿಮಗೆ ಸಿಗೋ ಬಡ್ಡಿ ನಾಲ್ಕು ಪರ್ಸೆಂಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದರ ಅರ್ಥ ಏನಪ್ಪಾ ಅಂತ ಅಂದ್ರೆ ನಿಮ್ಮ ದುಡ್ಡು ನೂರು ರೂಪಾಯಿ ಇದ್ರೆ ಅದು ಮುಂದಿನ ವರ್ಷ ಬರೀ ತೊಂಬತ್ತೈದು ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ ನಿಮಗ್ ಸಿಗೋ ಬಡ್ಡಿ ನಾಲ್ಕು ರೂಪಾಯಿ ಅಂದ್ರೆ ನೀವು ದುಡಿದ ನೂರು ರೂಪಾಯಿ ಇನ್ನೂ ಅದರ ಬೆಲೆಯನ್ನ ಕಳ್ಕೊಳ್ತಾನೆ ಸಾಕ್ತಾ ಇದೆ ಅಂತ ಹೀಗಾಗಿ ಬೆಲೆಯನ್ನ ಕಳೆದುಕೊಳ್ಳದಂತಹ ಇನ್ಫ್ಲೇಷನ್ ರೇಟ್ಗೆ ಸಿಕ್ಕಾಕೊಂಡು ನಿಮ್ಮ ಕಷ್ಟಪಟ್ಟು ಅರ್ನ್ ಮಾಡಿದ ಹಣ ಬೆಲೆಯನ್ನ ಕಳೆದುಕೊಳ್ಳದ ಹಾಗೆ ಪ್ಲಾನ್ ಮಾಡಿ ಮುಂದೆ ಸಾಗಬೇಕಾಗತ್ತೆ ಎರಡನೆಯ ಹಾವು ಯಾವ್ದು ಗೊತ್ತಾ ನಾವಿಲ್ಲಿ ಗಮನಿಸಬೇಕಾಗಿರೋದು ಅನವಶ್ಯಕ ಸಾಲಗಳು ನಿಮಗೆ ಬೇಕಾಗಿರೋದಿಲ್ಲ ಅಥವಾ ಪ್ಲಾನೇ ಇರೋದಿಲ್ಲ ನಿಮ್ಗೆ ಆ ಸಾಲವನ್ನು ಹತ್ತಿರದ ನೀವು ಒಂದು ಐದು ವರ್ಷಕ್ಕೆ ಅಂತ ಪ್ಲಾನ್ ಮಾಡಿ ತಗೊಂಡ್ರೆ ಆ ಐದು ವರ್ಷದಲ್ಲಿ ತೀರ್ಸೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ನೀವು ಆ ಸಾಲ ಮಾಡೋದಕ್ಕೆ ಹೋಗಬೇಡಿ ಏನೋ ಕಷ್ಟನೋ ನಷ್ಟನೋ ಹೇಗಾದ್ರೂ ಮಾಡಿ ನಿಮ್ಮ ದುಡಿಮೆಯನ್ನೇ ಪ್ಲ್ಯಾನ್ ಮಾಡಿಕೊಂಡು ಉಳಿಸಿ ಮ್ಯಾನೇಜ್ ಮಾಡಬೇಕಾಗತ್ತೆ ಇಲ್ಲಪ್ಪ ನಾನು ಇದೊಂದು ಕ್ಷಣಕ್ಕೆ ತಪ್ಪಿಸ್ಕೊಂಡ್ಬಿಟ್ರೆ ಸಾಕು ಅಂತ ಸಿಕ್ಕಾಪಟ್ಟೆ ಬಡ್ಡಿದರಕ್ಕೆ ಸಾಲ ಮಾಡ್ಕೊಂಡ್ಬಿಟ್ರೆ ಆ ಸಾಲ ಒಂದು ಸಾಕು ನಿಮ್ಮ ಬಾಳ ದೋಣಿನ ಮುಳುಗಿಸ್ಬಿಡೋದಕ್ಕೆ ಹೀಗಾಗಿ ಅನವಶ್ಯಕ ಸಾಲ ನಿಮ್ಮನ್ನ ಕಾಡುವ ಮತ್ತೊಂದು ಹಾವು ಮೂರನೆಯದು ತೆರಿಗೆ ವಿಷಯದಲ್ಲಿನ ಅಶಿಸ್ತು ನೋಡಿ ಈಗಲೂ ನಾವು ಹತ್ತತ್ರ ಒಂದು ಇಪ್ಪತ್ತು ತರದ ಟ್ಯಾಕ್ಸ್ಗಳನ್ನು ಕಟ್ತೀವಿ ನೀವು ಟ್ಯಾಕ್ಸ್ ಅನ್ನು ಕಟ್ಟಬೇಕು ತೆರಿಗೆ ಕಟ್ಟೋದು ಒಬ್ಬ ಪ್ರಜೆಯಾಗಿ ನಿಮ್ಮ ಕರ್ತವ್ಯ ನಿಮ್ಮ ಕರ್ತವ್ಯ ನೀವು ನಿಭಾಯಿಸಲೇಬೇಕು ಯಾಕೆಂದ್ರೆ ದೇಶ ಉದ್ಧಾರ ಆಗಬೇಕು ಅಂದರೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ನಮ್ಮ ನಿಮ್ಮಿಂದ ಪಡ್ಕೊಂಡ ತೆರಿಗೆ ಹಣದಲ್ಲೇ ಮಾಡಬೇಕು ಆದರೆ ನೀವು ಮಾಡುವಂಥ ತೆರಿಗೆ ಪ್ಲಾನಿಂಗ್ ಸರ್ಕಾರದ ಕೆಲ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಉತ್ತಮ ಲಾಭನೂ ಸಿಗುತ್ತೆ ಇನ್ಫ್ಲೇಷನ್ನ ಸಮಸ್ಯೆಯಿಂದನೂ ಅಲ್ಪ ಸ್ವಲ್ಪ ಮಟ್ಟಿಗೆ ನೀವು ಪಾರಾಗ್ತೀರಿ ಯಾಕೆಂದರೆ ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚಿಗೆ ಬಡ್ಡಿ ಸಿಗುವಂತಹ ಗವರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಗಳಿದೆ ಅದರ ಜೊತೆ ಜೊತೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಟು ಸಿಗುತ್ತೆ ಸೊ ಹೀಗಾಗಿ ನೀವು ತೆರಿಗೆ ವಿಚಾರದಲ್ಲಿ ಏನಾದರೂ ಅಶಿಸ್ತಿದ್ರೆ ನಿಮ್ಮನ್ನು ಅದು ಹಾಳು ಮಾಡುತ್ತೆ ಅದು ನಿಮ್ಮನ್ನು ಕಾಡುವ ಇನ್ನೊಂದು ಸ್ನೇಕ್ ನಾಲ್ಕನೆಯದು ವೈದ್ಯಕೀಯ ವೆಚ್ಚ ನಾವು ಅನೇಕ ಬಾರಿ ಹೆಲ್ತ್ ಇನ್ಶೂರೆನ್ಸ್ನ ಬಗ್ಗೆ ಮೆಡಿಕಲ್ ಇನ್ಶೂರೆನ್ಸ್ನ ಬಗ್ಗೆ ಅಥವಾ ಟರ್ಮ್ ಇನ್ಶೂರೆನ್ಸ್ನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನನಗೇನು ಗುಂಡ್ಕಲ್ ಥರ ಇದ್ದೀನಿ ಅಂತ ಆರಾಮಾಗಿ ಬಿಡ್ತೀವಿ ಅನೇಕ ಬಾರಿ ನಾವು ಗಮನಿಸಿದ್ದೀವಿ ಯಾವುದೋ ಒಂದು ಕ್ಷಣದ ಸಮಸ್ಯೆನೋ ಅಚಾತುರ್ಯನೋ ನಮ್ಮ ಜೀವನದ ಖುಷಿನೇ ಬಿಡುತ್ತೆ ನಾವು ಲೈಫ್ ಟೈಮ್ ಕೂತ್ಕೊಂಡು ತಿನ್ನೋ ಥರ ಆಗ್ಬಿಡಬಹುದು ಅಥವಾ ನಾವು ಜೀವನನೇ ಬಿಡಬಹುದು ನಮ್ಮ ಕುಟುಂಬದಿಂದ ನಾವು ದೂರ ಆಗ್ಬಿಡಬಹುದು ಈ ಥರ ಆಗಬಾರ್ದು ಅನ್ನೋದಾದರೆ ನೀವು ಪ್ಲಾನ್ ಮಾಡಬೇಕು ಇಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ನ ಟೈಮಲ್ಲಿ ಅನೇಕರು ಪ್ರೈವೇಟ್ ಆಸ್ಪತ್ರೆಗೆ ಹೋದವರು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಉಳಿಸಿದ್ದನ್ನೆಲ್ಲ ಕಳ್ಕೊಂಡಿದ್ದಾರೆ ಹೀಗಾಗಬಾರ್ದು ಒಂದೇ ಒಂದು ಅನಾರೋಗ್ಯ ನಿಮ್ಮನ್ನ ಒಂದು ಇಪ್ಪತ್ತು ವರ್ಷ ಹಿಂದಕ್ಕೆ ತಳ್ಳಿಬಿಡುತ್ತೆ ನೀವು ತಿರ್ಗಾ ಝೀರೋ ಇಂದ ಸ್ಟಾರ್ಟ್ ಮಾಡಬೇಕು ಹಾಗಾಗಬಾರ್ದು ಅಂದರೆ ಪ್ಲಾನ್ ಮಾಡಿ ಮೆಡಿಕಲ್ ಎಕ್ಸ್ಪೆನ್ಸ್ಗಳನ್ನ ನೀವು ಇನ್ಶೂರೆನ್ಸ್ ಗಳ ಮುಖೇನ ಅಥವಾ ಸ್ಕೀಮ್ಗಳ ಮುಖೇನ ಪಾಲಿಸಿಗಳ ಮುಖೇನ ಒಂದು ಕವರೇಜನ್ನು ಇಟ್ಕೊಳ್ಳಿ ಅದು ನಿಮ್ಮನ್ನ ಕಾಡೋದಕ್ಕೆ ಬಿಡಬೇಡಿ ಐದನೇದು ದುಬಾರಿ ಶಿಕ್ಷಣ ವೆಚ್ಚ ಇತ್ತೀಚೆಗೆ ನಾವು ನೋಡಿದ್ದೀವಿ ನಮ್ಮ ಯೂತ್ನಲ್ಲಿ ಎಂಪ್ಲಾಯಬಿಲಿಟಿ ಅನ್ನೋದು ತುಂಬ ಕಡಿಮೆ ಅವರು ಡಿಗ್ರಿ ಪಡ್ಕೊಂಡಿರ್ತಾರೆ ಡಿಗ್ರಿನಲ್ಲಿ ಒಳ್ಳೆ ಮಾರ್ಕನ್ನು ಪಡ್ಕೊಂಡಿರ್ತಾರೆ ಆದರೆ ಕಂಪನಿಗೆ ಅವ್ರು ಬೇಕಾಗೋದಿಲ್ಲ ಯಾಕೆ ಹೇಳಿ ಎಂಪ್ಲಾಯಬಿಲಿಟಿ ಆ ಕೆಲಸದಲ್ಲಿ ಒಂದು ಕಂಪ್ನಿಗೆ ನಾನು ಅವ್ರ ವ್ಯಕ್ತಿನ ತಗೊಂಡ್ರೆ ಈಗ ಡಿಗ್ರಿಯಿಂದ ಪಾಸ್ಔಟ್ ಆಗಿರೋ ವ್ಯಕ್ತಿ ನನಗೇನು ಲಾಭ ಮಾಡ್ಕೊಡೋದಕ್ಕೆ ಅವನಿಗೆ ಸ್ಕಿಲ್ಸ್ ಇರಬೇಕು ಅದು ಇರೋದಿಲ್ಲ ಯಾಕಪ್ಪ ಅಂತ ಅಂದರೆ ನಮ್ಮ ಕಾಲೇಜು ಶಿಕ್ಷಣ ಅಥವಾ ನಮ್ಮ ಟೋಟಲ್ ಎಜುಕೇಷನ್ ವ್ಯವಸ್ಥೆ ಏನಿದೆ ನಮ್ಮನ್ನು ರಿಯಲ್ ಟೈಮ್ ಚಾಲೆಂಜಸ್ಗಳಿಗೆ ರೆಡಿ ಮಾಡುವಂಥ ಕೆಲಸವನ್ನು ಇತ್ತೀಚೆಗೆ ಮಾಡ್ತಾ ಇದೆ ಅದಿನ್ನೂ ವ್ಯಾಪಕವಾಗಿ ಆಗಬೇಕು ಬೇರೆ ಬೇರೆ ದೇಶಗಳನ್ನು ನೋಡಿಕೊಂಡಾಗ ಭಾರತದಲ್ಲಿ ನಾವಿನ್ನು ಹಿಂದೆ ಬಿಟ್ಟಿದ್ದೀವಿ ಹೀಗಾಗಿ ನಾವು ಬಹುಶಃ ಎಜುಕೇಷನ್ನ ಮೇಲೆ ಸಾಲ ಮಾಡಿ ಇನ್ನೆಲ್ಲೋ ಹೊಲ ಮನೆ ಮಾರಿ ಡಿಗ್ರಿಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡಿಬಿಡ್ತೀವಿ ಅದರ ಬಗ್ಗೆ ಪ್ಲ್ಯಾನ್ ಮಾಡಿ ನೀವು ಚಿಕ್ಕ ವಯಸ್ಸಿನಿಂದಾನೇ ಇಂಜಿನಿಯರ್ ಆಗ್ಬೇಕಾ ನೀವು ಇಂಜಿನಿಯರ್ ಆದ್ರೆ ಏನು ಮಾಡ್ತಾನೆ ಒಬ್ಬ ಇಂಜಿನಿಯರ್ ಪ್ರಾಕ್ಟಿಕಲಿ ಏನ್ ಮಾಡ್ತಾನೆ ಅನ್ನೋದನ್ನ ಸ್ಕೂಲ್ ಡೇಸ್ ತಿಳ್ಕೊಳ್ಳೋದಕ್ಕೆ ಆರಂಭ ಮಾಡಿ ಆಗ ನಿಮಗೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಹೊಳಿಯುತ್ತೆ ನೀವು ಖರ್ಚು ಮಾಡೋ ಹಣಕ್ಕೆ ತಕ್ಕುದಾಗಿನೇ ನಿಮಗೆ ಆಲ್ಮೋಸ್ಟ್ ರಿಟರ್ನ್ಸ್ ಸಹ ಸಿಗುತ್ತೆ ಪ್ರೊಫೆಷನಲ್ ಲೈಫಲ್ಲೂ ಸಹ ನಿಮ್ಗೆ ಅರ್ನಿಂಗ್ಸ್ ಅಲ್ಲೂ ಸಹ ನಮ್ಗೆ ಹೆಂಗಾಗ್ಬಿಡುತ್ತೆ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ನನ್ಗೆ ಇಪ್ಪತ್ತು ಸಾವಿರನ ಮೂವತ್ತು ಸಾವಿರನ ಕೊಟ್ಬಿಡ್ಬೇಕಷ್ಟೇ ಡಿಗ್ರಿ ಇದೆಯಲ್ಲ ಕೊಟ್ಬಿಡಿ ಕೆಲಸ ಸರ್ಕಾರನ ಬ್ಲೇಮ್ ಮಾಡ್ತೀವಿ ಆದರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಲ್ಲ ಲಕ್ಷಾಂತರ ರೂಪಾಯಿ ಗಳಿಸೋ ನಾವು ಜ್ಞಾನವನ್ನ ಅರ್ಜನೆ ಮಾಡ್ಕೊಂಡಿರೋದಿಲ್ಲ ಅಂದರೆ ತುಂಬ ಮೆರಿಟೋರಿಯಸ್ ಸ್ಟೂಡೆಂಟ್ಗಳು ಸಹ ಒಂದು ಇಂಡಸ್ಟ್ರಿಗೆ ಫಿಟ್ ಆಗಬೇಕು ಅನ್ನೋದಾದ್ರೆ ಹಲವು ಚಾಲೆಂಜ್ಗಳಿದೆ ಹೀಗಾಗಿ ಬರೀ ಖರ್ಚು ಮಾಡೋದಲ್ಲ ನೀವು ಅದಕ್ಕೆ ಬೇಕಾದ ತಯಾರಿಯನ್ನು ಡೇ ಒನ್ನಿಂದಾನೇ ಮಾಡ್ಕೊಳ್ಳಿ ನೀವು ಕೋರ್ಸ್ಗೆ ಸೇರಿಕೊಂಡ ದಿನಾನೇ ನೀವು ಒಬ್ಬ ಇಂಜಿನಿಯರ್ ಆದರೆ ಮಾಡ್ತೀರಿ ಕಂಪ್ನಿಗೋದ್ರೆ ಏನು ಮಾಡ್ತೀರಿ ಅನ್ನೋದನ್ನು ತಿಳ್ಕೊಳ್ತಾ ಹೋಗಿ ನೀವು ಕಾಲೇಜ್ ಫೀಸ್ಗಳಿಗೆ ತುಂಬೋದನ್ನ ಯಾವುದೋ ಗೌರ್ಮೆಂಟ್ ಕಾಲೇಜಿಗೆ ಸೇರಿದ್ರೂ ಪರವಾಗಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೂ ಪರವಾಗಿಲ್ಲ ನಿಮ್ಮ ಪ್ರಾಜೆಕ್ಟ್ಗಳಿಗೆ ಇನ್ವೆಸ್ಟ್ ಮಾಡಿ ಬರೀ ಅಡ್ಮಿಷನ್ಗಳಿಗೆ ಇನ್ವೆಸ್ಟ್ ಮಾಡೋ ಥರ ಮಾಡ್ಕೊಳ್ಬೇಡಿ ಇವು ನಿಮ್ಮನ್ನ ಕಾಡಬಹುದಾದ ಐದು ಹಾವುಗಳು ಅದರಿಂದ ನೀವು ಬಚಾವಾಗಬೇಕು ಇಲ್ಲಾಂದ್ರೆ ನಿಮ್ಮನ್ನ ಎಲ್ಗೋ ತಗೊಂಡೋಗಿ ಬಿಸಾಡ್ಬಿಡ್ತವೆ ಹಾಗಾದ್ರೆ ನೀವು ಹತ್ತೋದಕ್ಕೆ ಸಹಾಯ ಮಾಡುವ ಏಣಿಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಇದನ್ನ ಗಮನಿಸಿ ತುಂಬಾ ಗಮನ ಇಟ್ಟು ಕೇಳಿ ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಿ ಮೊದಲನೇದೇನಪ್ಪಾ ಅಂತ ಅಂದ್ರೆ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲ ನಾನೊಂದು ಕಂಪ್ನಿಲಿ ಇಂಜಿನಿಯರ್ ಅಷ್ಟೇ ನನ್ನ ಕೆಲಸ ಅಂತ ಬದುಕಬೇಡಿ ಅಷ್ಟೇ ನನ್ನ ಪ್ರಪಂಚ ಅಂತ ಬಾವಿ ಒಳಗಡೆ ಕೂತ್ಕೋಬೇಡಿ ಅದಕ್ಕಿಂತಲೂ ಮೀರಿ ನೀವು ಮಾಡಬಹುದು ತಿಂಗಳಲ್ಲಿ ಬರೀ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿತೀರಾ ಸ್ಟಾರ್ಟ್ ಮಾಡಿ ಒಂದು ತಿಂಗಳಿಗೆ ಮುನ್ನೂರು ಒಂದು ವರ್ಷಕ್ಕೆ ಒಂದು ಐದು ಸಾವಿರಕ್ಕೆ ಬರೋದಿಲ್ವಾ ಬೇರೆ ಯಾವುದಾದ್ರೂ ಒಂದು ಆದಾಯದ ಮೂಲವನ್ನು ಒಂದು ನಿಮ್ಮ ಸ್ಕಿಲ್ ಸೆಟ್ ಇಂದ ನೀವು ಹೇಗಾದ್ರೂ ಮಾಡಿ ಹುಡುಕೊಳ್ಳೇಬೇಕು ಅದು ನಿಮ್ಮನ್ನ ಏಣಿಯ ರೀತಿಯಲ್ಲಿ ಕಾಪಾಡುತ್ತೆ ಒಂದು ವೇಳೆ ನೀವು ಮಾಡ್ತಾ ಇರೋ ಪ್ರೊಫೆಷನ್ ಅಲ್ಲಿ ಏನೋ ದೊಡ್ಡ ರಿಸೆಷನ್ ಬಂತಪ್ಪ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎರಡ್ ಸಾವಿರದ ಎಂಟರ ಗ್ಲೋಬಲ್ ರಿಸೆಷನ್ ಆಮೇಲೆ ಏನಾಯ್ತು ಈಗ ಭೂಮಲ್ಲಿ ಇರ್ಬೋದು ಬಟ್ ಆ ತಕ್ಷಣ ಹೇಳಿ ತಕ್ಷಣಕ್ಕೆ ಅವ್ರ ದುಡಿಯೋದಕ್ಕೆ ಇನ್ನೊಂದು ಮಾರ್ಗ ಬೇಕಲ್ವಾ ಆ ಥರ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನು ನೀವು ಸೃಷ್ಟಿ ಮಾಡಿಕೊಳ್ಳೋದು ನಿಮಗೆ ಸಿಗುವ ಮೊದಲ ಏಣಿ ಎರಡನೆಯದು ಯೋಜಿತ ಹೂಡಿಕೆಗಳಿಂದ ನೀವು ಗಳಿಸೋ ಲಾಭ ನೀವು ಈಗ ಮದುವೆ ಆಗ್ತಿದ್ದೀರಿ ಅನ್ನೋದಾದ್ರೆ ಇನ್ನ ಹದಿನೈದು ವರ್ಷದ ಬಳಿಕ ನಿಮ್ಮ ಮಗನ ಕಾಲೇಜ್ ಫೀಸ್ ಅನ್ನೋದ್ರ ಬಗ್ಗೆ ನಿಮಗೆ ಯೋಚನೆ ಮಾಡಿರಬೇಕು ಈಗಲಿಂದನೇ ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನು ಹಾಕ್ತಾ ಹೋಗೋದ್ರಿಂದ ಹದಿನೈದು ವರ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಬಿಡುತ್ತೆ ಅಥವಾ ನೀವು ಕಾಲೇಜ್ ಡೇಸ್ ಇಲ್ಲ ನಾನು ಒಂದು ಪಿ ಪಿ ಎಫ್ ಅಕೌಂಟ್ ಏನೋ ಮಾಡ್ತೀನಿ ನನ್ನ ಕಾಲೇಜ್ ಡೇಸ್ ನಂತರದಲ್ಲಿ ನನಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಒಂದು ಎಂಟು ಹತ್ತು ತಿಂಗಳು ಆಗುವಷ್ಟು ಒಂದು ಸ್ವಲ್ಪ ಅಮೌಂಟ್ ನಾನು ರೆಡಿ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ನೀವು ಕಾಲೇಜಿಗೆ ಸೇರ್ಕೊಂಡು ದಿನ ಇಂದೇ ತಿಂಗಳಿಗೆ ಒಂದು ನೂರು ಇನ್ನೂರು ಎಲ್ಲೋ ಒಂದು ಕಡೆ ಯೋಜನೆಗಳಲ್ಲಿ ಹಾಕ್ತಾ ಹೋಗ್ಬೇಕು ಅದು ನಿಮಗೆ ರಿಟರ್ನ್ಸ್ ಕೊಡುತ್ತೆ ನಿಮ್ಮ ತಿಂಗಳ ಸಂಬಳದಲ್ಲಿ ಬರೀ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆರ್ ಡಿನ್ ಅಥವಾ ನಿಮಗೆ ಯಾವುದೋ ಒಂದು ಬಲ್ಕ್ ಅಮೌಂಟ್ ಇದ್ದಾಗ ಎಫ್ ಡಿಗೆ ಹಾಕ್ಬಿಟ್ಟು ಬಿಟ್ಟು ಬಿಡೋದ್ರಿಂದನೋ ಈ ಥರ ಏನೋ ಮಾಡೋದ್ರಿಂದ ನೀವು ಪ್ಲಾನ್ ಮಾಡಿರ್ತೀರಿ ಇನ್ವೆಸ್ಟ್ ಮಾಡಿರ್ತೀರಿ ನಿಮಗೆ ರಿಟರ್ನ್ಸ್ ಸಿಗುತ್ತೆ ಎಲ್ಲೋ ಒಂದು ಕಡೆ ಕಾಪಾಡುತ್ತೆ ಅದು ನಿಮಗೆ ಒಂದು ರೀತಿಯಾದ ನಿಮ್ಮ ಯಶಸ್ಸಿನ ಗುರಿಯನ್ನು ತಲುಪೋದಕ್ಕೆ ಒಂದೊಂದು ರೀತಿಯಾದ ಮೆಟ್ಟಿಲ ಹಾಗೆ ನಿಮ್ಮನ್ನು ಕಾಪಾಡುತ್ತೆ ಪ್ಲ್ಯಾಂಡ್ ರಿಟರ್ನ್ಸ್ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಗಳಿಸುವ ಯೋಜಿತ ವರಮಾನ ಇದ್ರ ಬಗ್ಗೆ ಪ್ಲಾನ್ ಮಾಡಿ ಮೂರನೆಯದು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ನಿಭಾಯಿಸುವಂತಹ ಕೌಶಲ್ಯ ಇದನ್ನ ನೀವು ಮಲ್ಟಿ ಟಾಸ್ಕಿಂಗ್ ಅಂದ್ಕೊಂಡ್ರೂ ಪರವಾಗಿಲ್ಲ ಯಾಕಪ್ಪ ಅಂದ್ರೆ ಅನೇಕರು ಕೆಲಸ ಮಾಡ್ತಾ ಮಾಡ್ತಾ ಒಂದು ಡಿಗ್ರಿ ಮಾಡ್ಕೊಳ್ತಾರೆ ಆ ಕೆಲಸದಲ್ಲೇ ಪ್ರಮೋಷನ್ ಸಿಗೋದಕ್ಕೂ ಹೆಲ್ಪ್ ಆಗುತ್ತೆ ಅಥವಾ ಬೇರೆ ಕಂಪನಿಗೆ ಒಂದ್ ವೇಳೆ ನೀವು ಇರೋ ಕಂಪ್ನಿ ನಿಮ್ಗೆ ಒಳ್ಳೆ ಸಂಬಳ ಸಿಗಲಿಲ್ಲ ನಿಮಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಇದೆ ಜೊತೆಗೆ ನೀವು ಎಲ್ಲೂ ಒಂದು ಕಡೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲೂ ಗ್ಯಾಪ್ ಆಗಿಲ್ಲ ಎಕ್ಸ್ಪೀರಿಯೆನ್ಸೂ ಇದೆ ಈ ಮೂರನ್ನು ಬಳಸಿಕೊಂಡು ನೀವು ಒಳ್ಳೆ ಪ್ಲಾಟ್ಫಾರ್ಮ್ಗೆ ಜಂಪ್ ಆಗೋದಕ್ಕೆ ಅವಕಾಶ ಇರುತ್ತೆ ಹೀಗೆ ಬೇರೆ ಬೇರೆ ಕೌಶಲ್ಯಗಳನ್ನು ಒಂದಕ್ಕಿಂತಲೂ ಹೆಚ್ಚು ಕೆಲಸಗಳನ್ನು ನಿಭಾಯಿಸುವಂತಹ ಕೌಶಲ್ಯವನ್ನ ಆ ಸ್ಕಿಲ್ ಸೆಟ್ ಅನ್ನು ನೀವು ಸಂಪಾದಿಸಿಕೊಳ್ಳಬೇಕು ಇದೂ ಸಹ ನಿಮ್ಮ ಯಶಸ್ಸಿಗೆ ಮೆಟ್ಟಿಲು ನಾಲ್ಕನೆಯದು ಸವಾಲುಗಳನ್ನು ಎದುರಿಸುವಂತಹ ಗುಣ ಅಥವಾ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಈ ಆಟಿಟ್ಯೂಡ್ ನಿಮ್ಮನ್ನ ಪ್ರತಿ ಸೋಲ್ನಲ್ಲೂ ಎಬ್ಬಿಸಿ ನಿಲ್ಲಿಸುತ್ತೆ ಈ ಥರ ಎದ್ದು ನಿಂತ್ಕೊಳ್ಳೋದಿದೆಯಲ್ಲ ಅದು ಒಬ್ಬ ಗೆಲ್ಲಬೇಕು ಅಂತ ಛಲ ಇರುವವನಿಗೆ ಬೇಕಾಗಿರುವ ಮೊದಲ ಗುಣ ಅದನ್ನು ನೀವು ರೂಢಿಸ್ಕೊಳ್ಬೇಕು ಅಷ್ಟು ಸುಲಭ ಅಲ್ಲ ಅವಮಾನಗಳನ್ನು ಫೇಸ್ ಮಾಡಬೇಕು ನಿಮ್ಮ ಜೊತೆಗೆ ಇರುವಂಥವರು ನಿಮ್ಮ ಜೊತೆಲೇ ಕರಿಯರನ್ನು ಆರಂಭಿಸಿದವರು ಕಾರಲ್ಲಿ ಓಡಾಡ್ತಿರ್ತಾ ನೀವು ಇನ್ನೂ ಸೈಕಲ್ ತಳ್ಕೊಂಡು ಹೋಗ್ತಿರ್ತೀರಿ ತೊಂದರೆ ಇಲ್ಲ ಫೈಟ್ ಮಾಡಿ ಮುಂದೆ ಬರುವಂಥ ಒಂದು ಗುಣ ಇರಬೇಕು ನನ್ನ ಕೈಲಿ ಏನೂ ಆಗೋದಿಲ್ಲ ಜಗತ್ತೇ ಸರಿ ಇಲ್ಲ ಸರ್ಕಾರ ನಂಗೆ ಸಹಾಯ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡುವಂಥ ಗುಣ ಇರಬಾರ್ದು ನೆನಪಿರಲಿ ಚಾಂಪಿಯನ್ಸ್ ಡೋಂಟ್ ಕಂಪ್ಲೇಂಟ್ ಹೀಗಾಗಿ ನೀವು ನೆವರ್ ಫೈ ಅಂದರೆ ನೆವರ್ ಗಿವ್ ಅಪ್ ಆಟಿಟ್ಯೂಡನ್ನು ರೂಢಿಸ್ಕೊಳ್ಬೇಕು ಅದು ಸಹ ನಿಮ್ಮ ಯಶಸ್ಸಿಗೆ ಒಂದು ಬೆಟ್ಟಿಲು ಕೊನೆಯದಾಗಿ ಅದೃಷ್ಟ ಅದೃಷ್ಟ ಅಂದ್ರೆ ಏನು ನೀವು ತಯಾರಿರ್ತೀರಿ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ತಯಾರಿಯನ್ನು ನೀವು ಮಾಡ್ಕೊಂಡಿರ್ತೀರಿ ನಿಮ್ಮ ತಯಾರಿ ಆಗಿರುತ್ತೆ ಅವಕಾಶ ಸಿಕ್ಕಿಬಿಡುತ್ತೆ ಅದೇ ಅದೃಷ್ಟ ನಮಗೆ ಹೆಂಗಾಗ್ಬಿಟ್ಟಿದೆ ಗೊತ್ತ ಅದೃಷ್ಟ ಅಂದರೆ ನಾನು ಆರಾಮಾಗಿ ಕಾಲ್ವೆ ಕಾಲು ಹಾಕೊಂಡು ಮಲ್ಕೊಂಡಿರ್ತೀನಿ ಎಲ್ಲ ನನ್ನ ಮುಂದೆ ಬಂದ್ಬಿಡಬೇಕು ಅನ್ನೋದು ಅದೃಷ್ಟ ಅಲ್ಲ ಅದು ದಡ್ಡತನ ವೆನ್ ಪ್ರಿಪರೇಷನ್ ಮೀಟ್ಸ್ ಆಪರ್ಚುನಿಟಿ ಅದನ್ನು ಲಕ್ ಅಂತಾರೆ ಸೊ ಹೀಗಾಗಿ ಇವತ್ತೆ ನೀವು ನಿಮ್ಮ ಪ್ರಿಪ್ರೇಷನ್ ಆರಂಭಿಸಿ ಇವತ್ತು ಸಿಗಬಹುದು ಇನ್ನು ಐದು ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಸಿಗಬಹುದು ಬಟ್ ನೀವು ರೆಡಿ ಇರಿ ನೀವು ರೆಡಿ ಇರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಅವಕಾಶ ನಿಮ್ಮನ್ನ ಎಲ್ಲೋ ಒಂದು ಕಡೆ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ ಈಗ ನೋಡಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿಲ್ಲ ಅಂತ ಯಾರಾದರೂ ಒಬ್ಬ ಎಮರ್ಜಿಂಗ್ ಪ್ಲೇಯರ್ ನಾನು ಕ್ರಿಕೆಟ್ ಆಡೋದೇ ಬಿಟ್ಬಿಡ್ತೀನಿ ಅಂತ ಅಂದ್ರೆ ಆತ ದಡ್ಡ ಆಗ್ಬಿಡ್ತಾನೆ ಯಾಕೆ ಹೇಳಿ ಈಗ ಐ ಪಿ ಎಲ್ ಇದೆ ಬೇರೆ ಬೇರೆ ಕೌಂಟಿ ಕ್ರಿಕೆಟ್ ಲೀಗಿದೆ ಕೆರಿಬಿಯನ್ ಕ್ರಿಕೆಟ್ ಲೀಗ್ ಇದೆ ಎಷ್ಟು ಅವಕಾಶಗಳಿದೆ ಐ ಪಿ ಎಲ್ನಲ್ಲಿ ಕ್ಲಿಕ್ ಆದವರು ಎಷ್ಟು ಜನ ಇಂಟರ್ನ್ಯಾಷ್ನಲ್ ಟೀಮ್ಗೆ ಬಂದಿಲ್ಲ ಹೇಳಿ ಹೀಗೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪರೇಷನ್ ಅನ್ನು ಬಿಡಬಾರ್ದು ಲಕ್ ಅನ್ನೋದು ನಿಮ್ಮ ತಯಾರಿ ಯಾವಾಗ ಅವಕಾಶವನ್ನು ಮೀಟ್ ಆಗುತ್ತೋ ಅದನ್ನ ಲಕ್ ಅಂತಾರೆ ಹೀಗಾಗಿ ಅದೂ ಸಹ ನಿಮ್ಮ ಯಶಸ್ಸಿಗೆ ಮೆಟ್ಟಿಲು ಹೀಗೆ ಈ ಹಾವುಗಳು ಈ ಏಣಿಗಳು ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಗುಣಗಳನ್ನು ನಿಮ್ಮ ಮೈಗೂಡಿಸಿಕೊಂಡು ಮುಂದೆ ಸಾಗಿ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಿ ಅದಕ್ಕೆ ಬಹುಶಃ ನಿಮ್ಮ ಪರಿಶ್ರಮ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಅವಕಾಶಗಳನ್ನು ನಿಮ್ಮ ಶ್ರಮಕ್ಕೆ ನೀವೇ ಮಾಡಿಕೊಟ್ಟಾಗತ್ತೆ ಹೀಗಾಗಿ ಪ್ರಿಪೇರ್ ಆಗಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಎಂಥ ಹಲವು ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿ ನೀವು ಬಿಸ್ನೆಸ್ ಮಾಡಬೇಕು ಅನ್ನೋದಾದ್ರೆ ಬಿಸ್ನೆಸ್ ಹೇಗೆ ಮಾಡಲಿ ಎಲ್ಲಿ ಮಾಡಲಿ ಎಷ್ಟು ದುಡ್ಡನ್ನ ಹೂಡಬೇಕಾಗುತ್ತೆ ನಾನು ಟ್ರಿಕ್ಸ್ ಗೊತ್ತಿಲ್ಲ ನನಗೆ ಆ ಥರದ ಟ್ರಿಕ್ಸ್ ಹೇಳ್ಕೊಡೋರಿದ್ದಾರೆ ಗೆದ್ದವರು ನಿಮಗೆ ಮಾರ್ಗದರ್ಶನ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಡೀಟೇಲ್ಡ್ ಕೋರ್ಸ್ಗಳಿದೆ ಯಾವುದೇ ಬಿಸ್ನೆಸ್ ನೀವು ಮಾಡಬೇಕು ಅನ್ನೋದಾದ್ರೂ ಕೃಷಿ ಆಗಿರಲಿ ಹೋಟೆಲ್ ಉದ್ಯಮ ಆಗಿರಲಿ ಬೇಕರಿ ಬಿಸ್ನೆಸ್ ಯಾವುದೇ ಉದ್ಯಮ ಅಥವಾ ನಾನು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಬೇಕು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಮಾರ್ಗದರ್ಶನ ನೀಡಿದ್ದಾರೆ ಐ ಪಿ ಎಸ್ ಆಫೀಸರ್ಸ್ ಮಾತಾಡಿದ್ದಾರೆ ಹೀಗೆ ನೀವು ಅನೇಕ ನಿಮ್ಮ ಕನಸುಗಳಿಗೆ ದಾರಿಯನ್ನು ಅಲ್ಲಿ ಪಡ್ಕೊಳ್ಳಬಹುದು ಹೀಗಾಗಿ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ನೀವು ಶ್ರೀಮಂತರಾಗಿ